ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಣ ವಿನ್ನರ್ ಆಗ್ತಾರೆ ಅನ್ನುವಂತ ಕುತೂಹಲಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ವಿನ್ನರ್ ಆಗಿದ್ದಾರೆ ಸ್ನೇಹಿತರೆ ಆದ್ರೆ ಈಗ ಎಲ್ರಿಗೂ ಕೂಡ ಇರುವಂತ ಕುತೂಹಲ ಏನಪ್ಪಾ ಅಂತಂದ್ರೆ ಕಾರ್ತಿಕ್ ಮಹೇಶ್ ಗೆ ಎಷ್ಟು ಲಕ್ಷ ಸಿಕ್ತು ಏನೆಲ್ಲ ಬಹುಮಾನ ಸಿಕ್ತು ಐವತ್ತು ಲಕ್ಷದಲ್ಲಿ ಕಾರ್ತಿಕ್ ಮಹೇಶ್ ಗೆ ಕೊನೆಯದಾಗಿ ಸಿಗೋದು ಎಷ್ಟು ಅಂದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಬೇಕಾಗತ್ತೆ ಹಾಗಾದ್ರೆ ಕಾರ್ತಿಕ್ ಮಹೇಶ್ಗೆ ಗೆ ಐವತ್ತು ಲಕ್ಷ ಸಿಗೋದಿಲ್ವಾ ಬುಲ್ಡದ್ದನ್ ಏನೆಲ್ಲ ಸಿಕ್ಕಿದೆ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ ಹಾಗೆ ಐವತ್ತು ಲಕ್ಷದಲ್ಲಿ ಕಾರ್ತಿಕ್ ಗೆ ಎಷ್ಟು ಸಿಗುತ್ತೆ ಅಂತ ಗೊತ್ತಾದ್ರೆ ಬಹುಶಃ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಸೊ ಇವೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸದ್ಯ ಬಹು ನಿರೀಕ್ಷಿತ ಬಿಗ್ ಬಾಸ್ ಸೀಸನ್ ಟೆನ್ ರ ಫೈನಲ್ ನಿನ್ನೆ ಮುಕ್ತಾಯಗೊಂಡಿದೆ ಸ್ನೇಹಿತರೆ ಸೊ ಬಿಗ್ ಬಾಸ್ ಮನೆಗೆ ಜನ ಕಂಟೆಸ್ಟೆಂಟ್ಗಳು ಎಂಟ್ರಿ ಕೊಟ್ಟಿದ್ದು ಹದಿನಾರು ವಾರಗಳ ಹಣಾಹಣಿಯಲ್ಲಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ವಿನ್ನರ್ ಪಟ್ಟುವನ್ನ ಪಡೆದಿದ್ದಾರೆ ಸೊ ಸ್ಯಾಟರ್ಡೆ ಸಂಡೇ ಬಿಗ್ ಬಾಸ್ ಫಿನಾಲೆ ನಡೆದಿತ್ತು ಸ್ನೇಹಿತರೆ ಸೊ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗಲಿದ್ದಾರೆ ಅನ್ನುವಂತ ಸಂಪೂರ್ಣ ಲೆಕ್ಕಾಚಾರ ಉಲ್ಟಾಗಿದೆ ಅಂದ್ರೆ ಒಂದಷ್ಟು ಜನ ವಿನಯ್ ಗೌಡ ಅಂತ ಹೇಳ್ತಾ ಇದ್ರು ಇನ್ನೊಂದಷ್ಟು ಜನ ಡ್ರೋನ್ ಪ್ರತಾಪ್ ಹೇಳ್ತಾ ಇದ್ರು ಇನ್ನೊಂದಷ್ಟು ಜನ ಕಾರ್ತಿಕ್ ಮಹೇಶ್ ಹಾಗೆ ಸಂಗೀತ ಅವರ ಹೆಸರು ಕೂಡ ಬರ್ತಾ ಇತ್ತು ಆದ್ರೆ ಎಲ್ಲರೂ ಕೂಡ ಬಹುಶಃ ವಿನಯ್ ಗೌಡ ವಿನ್ನರ್ ಆಗಬಹುದು ಅಂತ ಅನ್ಕೊಂಡಿದ್ರು ಸ್ಪರ್ಧಿಗಳು ಕೂಡ ವಿನಯ್ ಗೌಡ ಅನ್ನುವಂಥದ್ದನ್ನೇ ಹೆಚ್ಚು ವೋಟ್ ಕೂಡ ಮಾಡಿದ್ರು ಆದ್ರೆ ಕಾರ್ತಿಕ್ ಮಹೇಶ್ ವಿನ್ ಆದಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಇದು ಅಚ್ಚರಿಯಾಗಿತ್ತು ಸೊ ನೋಡುಗರ ಊಹೆಗೆ ವಿರೋಧವಾಗಿ ವಿರುದ್ಧವಾಗಿ ಬಿಗ್ ಬಾಸ್ ವಿನ್ನರ್ ಪಟ್ಟವನ್ನ ಬೇರೆ ಸ್ಪರ್ಧಿ ಪಡೆದಿದ್ದಾರೆ ಹೌದು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ ಸೊ ಕನ್ನಡಿಗರ ಜನಪ್ರಿಯ ರಿಯಾಲಿಟಿ ಶೋ ಮೊನ್ನೆಗೆ ಮುಕ್ತಾಯ ಆಗಿದೆ ಸೊ ಬಿಗ್ ಬಾಸ್ ಟೆನ್ ರಲ್ಲಿ ಜನರ ನೆಚ್ಚಿನ ಕಾರ್ತಿಕ್ ಮಹೇಶ್ ಈ ಬಾರಿಯ ಒಂದು ಟ್ರೋಫಿಯನ್ನ ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಬಿಗ್ ಬಾಸ್ ಹತ್ತರ ವಿನ್ನರ್ ಕಾರ್ತಿಕ್ ಗೆ ಬರೋಬ್ಬರಿ ಐವತ್ತು ಲಕ್ಷ ನಗದು ಬಹುಮಾನ ಸಿಕ್ಕಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತು ಆದ್ರೆ ಐವತ್ತು ಲಕ್ಷ ಕಾರ್ತಿಕ್ ಪಾಲ್ ಆಗೋದಿಲ್ಲ ಅಂದ್ರೆ ಇಲ್ಲಿ ಸರ್ಕಾರಕ್ಕೆ ಇಂತಿಷ್ಟು ಟ್ಯಾಕ್ಸ್ ಕೊಡಬೇಕು ಅಂತ ಇರುತ್ತೆ ಸೊ ಅದ್ರ ಬಗ್ಗೆ ಕೂಡ ನಾವು ಹೇಳ್ತಾ ಹೋಗ್ತೀವಿ ಇದರ ಜೊತೆಗೆ ಮಾರುತಿ ಸುಜುಕಿ ಬ್ರೇಸಾ ಕಾರ್ ಹಾಗೆ ಬೌನ್ಸ್ ಇನ್ಫಿನಿಟಿ ಎಲೆಕ್ಟ್ರಿಕ್ ಸ್ಕೂಟರ್ನ ಕೂಡ ಬಹುಮಾನವಾಗಿ ನೀಡಲಾಗಿದೆ ಹಾಗಾದ್ರೆ ಇದರ ಮೊತ್ತ ಎಷ್ಟು ಅಂತ ನೀವು ಕೇಳಬಹುದು ಸೊ ಮಾರುಕಟ್ಟೆಯಲ್ಲಿ ಮಾರುತಿ ಸುಜುಕಿ ಬ್ರೇಜಾ ಮಾದರಿಯ ಬೆಲೆ ನಾವು ನೋಡೋದಾದ್ರೆ ಎಂಟರಿಂದ ಹದಿನಾಲ್ಕು ಲಕ್ಷದವರೆಗೆ ಇದೆ ಸ್ನೇಹಿತರೆ ಇನ್ನು ಇನ್ಫಿನಿಟಿ ಎಲೆಕ್ಟ್ರಿಕ್ ಸ್ಕೂಟರ್ ಬೆಲೆ ನೋಡೋದಾದ್ರೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷದ ವರೆಗೆ ಇದೆ ಇನ್ನು ಬಿಬಿ ಕತ್ತರ ಎರಡನೇ ಸ್ಥಾನವನ್ನ ಡ್ರೋನ್ ಪ್ರತಾಪ್ ಪಟ್ಕೊಂಡಿದ್ದಾರೆ ಸೊ ಇವರಿಗೆ ಹತ್ತು ಲಕ್ಷ ನಗದು ಬಹುಮಾನದ ಜೊತೆ ಹಳದಿ ಬಣ್ಣದ ಬೌನ್ಸ್ ಇನ್ಫಿನಿಟಿ ಎಲೆಕ್ಟ್ರಿಕ್ ಸ್ಕೂಟರ್ ಬಹುಮಾನವಾಗಿ ನೀಡಲಾಗಿದೆ ಸ್ನೇಹಿತರೆ ಸೊ ಇನ್ನು ಸೆಕೆಂಡ್ ರನ್ನರ್ ಅಪ್ ನೋಡೋದಾದ್ರೆ ಸಂಗೀತ ಇವರಿಗೆ ಏಳು ಲಕ್ಷ ಬಹುಮಾನವನ್ನ ನೀಡಲಾಗಿದೆ ಸೊ ಮೂರನೇ ಅಪ್ ಆಗಿ ವಿನಯ್ ಹೊರಹೊಮ್ಮಿದ್ದು ಐದು ಲಕ್ಷ ಬಹುಮಾನವನ್ನ ಇವರು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಇಷ್ಟೆಲ್ಲ ಓಕೆ ಬಟ್ ಇವರಿಗೆ ಈಗ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಅಂದ್ರೆ ಎಷ್ಟು ತೆರಿಗೆ ಸರ್ಕಾರಕ್ಕೆ ಕೊಡಬೇಕು ಸೊ ಎಷ್ಟು ಇವರಿಗೆ ಕೈಗೆ ಸಿಗುತ್ತೆ ಅನ್ನುವಂಥದ್ದು ಸೊ ಬಿಗ್ ಬಾಸ್ ನಾವು ನೋಡೋದಾದರೆ ಇವರಿಗೆ ಈಗ ಐವತ್ತು ಲಕ್ಷದ ಜೊತೆಗೆ ಒಂದು ಕಾರ್ ಅಂದರೆ ಇದು ವರ್ತ್ ರೂಪೀಸ್ ಎಂಟರಿಂದ ಹದಿನಾಲ್ಕು ಲಕ್ಷದವರೆಗೆ ಇದೆ ಜೊತೆಗೆ ಸ್ಕೂಟಿ ಕೂಡ ಸಿಕ್ಕಿದೆ ಸೊ ಇದು ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಇದೆ ಸೊ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಹತ್ತು ಸಾವಿರಕ್ಕಿಂತ ಮೇಲಿನ ಮೊತ್ತಕ್ಕೆ ಟ್ಯಾಕ್ಸ್ ಅನ್ವಯ ಆಗುತ್ತೆ ಸ್ನೇಹಿತರೆ ಹೀಗಾಗಿ ಕಾರ್ತಿಕ್ ಪಡೆದಿರುವಂಥ ಐವತ್ತು ಲಕ್ಷಕ್ಕೆ ಹೆಚ್ಚಿನ ಟ್ಯಾಕ್ಸ್ ಬೀಳೋದಂತೂ ನಿಜ ಸೊ ಪ್ರತಿ ಬಾರಿ ವೆನ್ನರ್ಗೆ ಐವತ್ತು ಲಕ್ಷ ಸಿಗೋದೇ ಇಲ್ಲ ಸೊ ಕರ್ನಾಟಕದಲ್ಲಿ ನಗದು ಬಹುಮಾನಕ್ಕೆ ಟ್ಯಾಕ್ಸ್ ನಾವು ನೋಡೋದಾದರೆ ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಇರುತ್ತೆ ಸ್ನೇಹಿತರೆ ಅಂದರೆ ಐವತ್ತು ಲಕ್ಷಕ್ಕೆ ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಟ್ಯಾಕ್ಸ್ ಅನ್ವಯ ಆದಾಗ ನಾವು ನೋಡೋದಾದ್ರೆ ಐವತ್ತು ಲಕ್ಷದಲ್ಲಿ ಕಾರ್ತಿಕ್ ಮಹೇಶ್ ಪಡೆಯುವಂತ ಒಟ್ಟು ಮೊತ್ತ ಮೂವತ್ತ್ನಾಲ್ಕು ಪಾಯಿಂಟ್ ಸ್ನೇಹಿತರೆ ಅಂದರೆ ಮೂವತ್ತ್ನಾಲ್ಕು ಲಕ್ಷದವರೆಗೆ ಮಾತ್ರ ಇವರಿಗೆ ಸಿಗುತ್ತೆ ಸೊ ಉಳಿದಂಥ ಹದಿನಾಲ್ಕು ಲಕ್ಷ ಹಣ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಸಿಗುವಂಥದ್ದು ಇನ್ನು ಐದನೇ ಸ್ಥಾನ ಪಡೆದಂತ ಒಂದು ತುಕಾಲೆ ಸಂತೋಷ್ ಹಾಗೆ ನಾಲ್ಕನೇ ಸ್ಥಾನವನ್ನು ಪಡೆದಂಥ ಹಳ್ಳಿಕರ್ ವರ್ತೂರ್ ಸಂತೋಷ್ ಅವರಿಗೆ ಎರಡು ಲಕ್ಷ ಬಹುಮಾನ ಮೊತ್ತವನ್ನು ನೀಡಲಾಗಿದೆ ಮೂರನೇ ರನ್ನರಪ್ಪ ವಿನಯ್ ಹೊರಹೊಮ್ಮಿದ್ದಾರೆ ಇವರಿಗೆ ಐದು ಲಕ್ಷ ಸಿಗುತ್ತೆ ಇನ್ನು ಸೆಕೆಂಡ್ ಅಪ್ ಆದ ಸಂಗೀತ ಅವರಿಗೆ ಏಳು ಲಕ್ಷ ಬಹುಮಾನವನ್ನ ನೀಡಲಾಗುತ್ತೆ ಸೊ ಫಸ್ಟ್ ಅಪ್ ಡ್ರೋನ್ ಪ್ರತಾಪ್ ಗೆ ಹತ್ತು ಲಕ್ಷವನ್ನ ನೀಡಲಾಗುತ್ತೆ ಸೊ ಹಾಗಾಗಿ ಇವರೆಲ್ರಿಗೂ ಕೂಡ ಟ್ಯಾಕ್ಸ್ ಬಿದ್ದು ತುಂಬಾ ಕಡಿಮೆ ಮೊತ್ತವನ್ನ ಇವರು ಪಡಿತಾರೆ ಆದ್ರೆ ಇಲ್ಲಿ ಕಾರ್ತಿಕ್ ಮಹೇಶ್ಗೆ ಮೂವತ್ನಾಲ್ಕು ಲಕ್ಷದವರೆಗೆ ಸಿಗುತ್ತೆ ಅಂತಂದ್ರೂ ಕೂಡ ಅಲ್ಲಿ ಎಂಟರಿಂದ ಹದಿನಾಲ್ಕು ಲಕ್ಷದ ಕಾರ್ ಸಿಗುತ್ತೆ ಅದರ ಜೊತೆ ಜೊತೆಗೆ ಸ್ಕೂಟಿ ಕೂಡ ಇದೆ ಹಾಗಾಗಿ ಎಲ್ಲ ಒಟ್ಟಾರೆ ಸೇರಿದಾಗ ಐವತ್ತು ಲಕ್ಷ ವರ್ತ್ ರುಪೀಸ್ ಸಿಕ್ಕೇ ಸಿಗುತ್ತೆ ಆದರೆ ಕಂಪ್ಲೀಟ್ ಆಗಿ ವಿನ್ನರ್ ಪ್ರೈಸ್ ಏನಂತೀವಿ ಐವತ್ತು ಲಕ್ಷ ಅದರಲ್ಲಿ ಸರ್ಕಾರದ ತೆರಿಗೆ ಅಂತ ಕಟ್ ಡೌನ್ ಆಗುತ್ತೆ ಸ್ನೇಹಿತರೆ ಸೊ ಇದು ಸದ್ಯಕ್ಕೆ ಕಾರ್ತಿಕ್ ಮಹೇಶ್ಗೆ ಸಿಕ್ಕಿರುವಂತಹ ಒಂದು ಹಣದಲ್ಲಿ ಇರುವಂತಹ ಟ್ಯಾಕ್ಸ್ ಬಗ್ಗೆ ನಾವು ನೋಡಿದಂತಹ ವಿಚಾರ ಸೊ ನಿಮ್ಗೆ ಏನು ಅನಿಸುತ್ತೆ ಸೊ ಬಿಗ್ ಬಾಸ್ ವಿನ್ನರ್ ಅಂತ ಐವತ್ತು ಲಕ್ಷ ಕೊಟ್ಟಂತಹ ಸಂದರ್ಭದಲ್ಲಿ ಅಷ್ಟು ಕಡಿಮೆ ಆಗಿ ಅವರಿಗೆ ಮೂವತ್ನಾಲ್ಕು ಲಕ್ಷ ಸಿಗುತ್ತೆ ಅಂತಂದರೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ನಲ್ಲಿ ತಿಳಿಸಿ ನಮ್ಮ ಚಾನೆಲ್ ನಾವು सब्सक्रईमी सपोर्ट